ಬಿಗ್ ಬಾಸ್ ಸೀಸನ್ ಟೆನ್ ಇವರೊಬ್ಬರು ಇಲ್ಲ ಅಂತ ಅನ್ನೋದನ್ನು ಊಹೆ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಯಾಕಂದರೆ ಬಿಗ್ ಬಾಸ್ ಅಂತ ಅಂದರೆ ಬರೀ ಜಗಳ ಅಷ್ಟೇ ಅಲ್ಲ ಅಲ್ಲಿ ಕಾಮಿಡಿ ಕೂಡ ಇರಬೇಕು ಸೊ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ಕಾಮಿಡಿ ಮಾಡಿ ಎಲ್ಲರನ್ನ ತುಂಬಾ ಮನೋರಂಜನೆ ಮಾಡಿದಂತಹ ತುಕಾಲಿ ಸ್ಟಾರ್ ಸಂತೋಷ್ ಅವರು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ನೀವು ಇಲ್ಲದೆ ನಾನು ಹೇಳ್ತಾ ಇದ್ದೆ ಆವಾಗಲೇ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂತಂದರೆ ಯಾಕಂದರೆ ಎಲ್ರಿಗೂ ಒಂದು ರೀತಿ ನೀವು ಸ್ಟ್ರೆಸ್ ಬಸ್ಟರ್ ಆಗಿದ್ರಿ ಯಾರಾದರೂ ಏನಾದರೂ ಬೇಜಾರು ಮಾಡ್ಕೊಂಡಿದ್ದಾಗ ಬಂದು ನಿಮ್ಮ ಪಕ್ಕ ಕುತ್ಕೊಳ್ತಾ ಇದ್ರು ನೀವು ಅದು ಇದು ಕಾಮಿಡಿ ಮಾಡಿ ಎಲ್ಲರೂ ನಗಿಸ್ತಾ ಇದ್ರಿ ಸೊ ಎಷ್ಟು ಆಗ್ತಿದೆ ಆ್ಯಸ್ ಎ ಟಾಪ್ ಸಿಕ್ಸ್ ಕಂಟೆಸ್ಟೆಂಟಲ್ಲಿ ನೀವು ಕೂಡ ಒಬ್ಬರಾಗಿದ್ರಿ ಎಷ್ಟು ಖುಷಿ ಮೇಡಮ್ ತುಂಬ ಆಗ್ತಿದೆ ಯಾಕೆಂದರೆ ಒಬ್ಬ ಸ್ಕ್ರಿಪ್ಟ್ ಕಾಮಿಡಿಯನ್ನು ಒಂದು ಸ್ಪಾಂಟೇನಿಯಸ್ ಕಾಮಿಡಿಯಾಗಿ ಇಡೀ ಒಂದು ಎಂಟೈರ್ ಸೀಸನಲ್ಲಿ ಒಂದು ಮುಖ್ಯವಾದಂಥ ಒಂದು ಪಾತ್ರ ವಹಿಸಬೇಕು ಅಂದರೆ ಸಣ್ಣ ಮಾತಲ್ಲ ಅದು ದೊಡ್ಡ ಮಾತು ಆ ಒಂದು ಸಾಧನೆ ಮಾಡೋದ್ರಲ್ಲಿ ನಾನು ತುಂಬ ಗೆದ್ದಿದ್ದೀನಿ ಖುಷಿ ಇದೆ ಮೇಡಮ್ ಸಿಕ್ಕಾ ಒಡೆ ಖುಷಿ ಇದೆ ನಾನು ಇದ್ದಂಥ ಪ್ರತಿ ಕ್ಷಣ ಪ್ರತಿ ದಿವಸ ನಾನು ಇವತ್ತು ಎಷ್ಟು ನಗಿಸ್ತೇನೆ ನಾಳೆ ಎಷ್ಟು ನಗಿಸ್ತಾ ಇದ್ದೀನಿ ಅನ್ನೋ ಪ್ರತಿ ಪ್ರಶ್ನೆ ನನಗೆ ಕಾಡ್ತಾಯಿತ್ತು ಆ ನಗ್ಸುವಂಥ ಒಂದು ಕೆಲಸನ ಸಂಪೂರ್ಣವಾಗಿ ಪರಿಪೂರ್ಣ ರಂಗನಾಥ್ ಮಿಲ್ ಫ್ಲೋರ್ಮಿಲ್ ಬಿಸ್ನೆಸ್ನಲ್ಲಿ ಒಂದು ಮಷೀನಿಂದ ಎಂಟು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಅನುವಾಗಿ ಮಾಡಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಏನೇ ಮಾಡಿದರೂ ಅದು ಕಾಮಿಡಿಗೋಸ್ಕರನೇ ಮಾಡಿದ್ದೀನಿ ನಗ್ಸಿದ್ದೀನಿ ನಾನು ನಕ್ಕಿದ್ದೀನಿ ಎಂಜಾಯ್ ಮಾಡಿದ್ದೀನಿ ಮೇಡಮ್ ತುಂಬ ಖುಷಿ ಇದೆ ಮೇಡಮ್ ಪ್ರತಿ ಡೇನು ಸರ್ಪ್ರೈಸ್ ಸರ್ಪ್ರೈಸ್ ಕ್ಯೂರಿಯಾಸಿಟಿ ನಿಮಗೆ ಅನಿಸುತ್ತಾ ಸರ್ ಲೈಕ್ ನಾನು ಇಲ್ಲಿವರೆಗೂ ಬರ್ತೀನಿ ಟಾಪ್ ಸಿಕ್ಸ್ ಕಂಟೆಸ್ಟೆಂಟಲ್ಲಿ ಒಬ್ರು ಹಾಕ್ತೀನಿ ಅಂತ ನಿಮಗೆ ಹೋಗ್ಲೇ ಅನಿಸುತ್ತಾ ಹಂಡ್ರೆಡ್ ಪರ್ಸೆಂಟ್ ಮೇಡಮ್ ಹಂಗೆ ಅನಿಸಿತ್ತು ಅಂತ ಅಂದರೆ ಅಂದರೆ ಫಸ್ಟು ಹೋದಾಗ ಅನಿಸಲ್ಲ ಮೇಡಮ್ ಯಾರಿಗೂ ಫಸ್ಟ್ ವೀಕ್ ಸೆಕೆಂಡ್ ವೀಕ್ ತರ್ಡ್ ವೀಕೇ ಬಂದುಬಿಡ್ಬೋದು ಅಂತ ಬಟ್ ಮನೆ ಒಳಗೆ ಕಾಲಿಟ್ಟು ಹದಿನೇಳು ಜನ ಬಂದ ಮೇಲೆ ನನಗೆ ಗೊತ್ತಿತ್ತು ಮೇಡಮ್ ಕೊನೆ ಎಂಟರ್ಟೈನ್ಮೆಂಟ್ ಅನ್ನೋ ದಿನ ಯಾವಾಗ ಕೊನೆ ಆಗುತ್ತೋ ಅವತ್ತು ನಾನು ಬರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿತ್ತು ಅದೇ ಕಾನ್ಫಿಡೆನ್ಸ್ ಮೇಲೆ ಬಂದೆ ಬಟ್ ಅಲ್ಲಿವರೆಗು ಹೋಗೋದು ನನ್ನ ಒಂದು ಇದು ಅಲ್ಲಿಂದ ಮೇಲೆ ತಗೊಳೋದು ಜನಕ್ಕೆ ಬಿಟ್ಟಿರೋದು ಜನ ನನ್ನ ಗೆಲ್ಲಿಸ್ಬೇಕು ಅಂತ ಅಲ್ಲಿವರೆಗು ಒಂದು ಸತತದೊಂದು ಒಂದು ಗಟ್ಟಿ ಪ್ರಯತ್ನ ಮಾಡಿದೆ ಮೇಡಮ್ ಅಲ್ಲಿವರೆಗೂ ಆಮೇಲೆ ಗೊತ್ತಲ್ಲ ಮೇಡಮ್ ಒಂದು ಲಕ್ಷ ಓಟಲ್ಲಿ ಒಬ್ರಿಗೊಂದು ಲಕ್ಷ ಓಟ್ ಬಿದ್ದರೆ ಇನ್ನೊಬ್ರಿಗೆ ತೊಂಬತ್ತೊಂಬತ್ತು ಸಾವಿರ ಓಟ್ ಬಿದ್ರು ಅದು ಕಮ್ಮಿನೇ ಒಂದು ಓಟ್ ಕಮ್ಮಿ ಬಿದ್ದರು ಹಾಗೆ ನಮ್ಮದು ಒಂದು ನಾವು ನಮಗೆ ನಾವೇ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೋಬೇಕಲ್ಲ ಹಂಗೆ ಇರಲಿ ಅಲ್ಲಿ ಗಂಟೆ ಬಂದಿದ್ವಿ ನಮಗೊಂದು ಸಮಾಧಾನ ಅಷ್ಟೇ